ಇಡೀ ಶಿರೂರು ಶ್ರೀ ನಿಗೂಢ ಸಾವಿನ ಪ್ರಕರಣಕ್ಕೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇವೆ ಕಾವಿಯ ಹಿಂದೆ ಆ ಮಹಿಳೆಯ ನೆರಳು ಇದೆಯಾ ಅನ್ನೋದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಹಾಗಿದ್ರೆ ಆ ಮಹಿಳೆ ಯಾರು ವಶಕ್ಕೆ ಪಡೆದಿರುವಂತಹ ಮಹಿಳೆಯ ವಿಚಾರಣೆ ಈಗಾಗಲೇ ಬಹಳ ಚುರುಕುಗೊಂಡಿದೆ ಮಹಿಳೆ ಕೈಯಲ್ಲಿ ಇದೇ ಸಂದರ್ಭದಲ್ಲಿ ಸ್ವಾಮೀಜಿಯ ಬಂಗಾರದ ಕಡಗವೂ ಕೂಡ ಪತ್ತೆಯಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರ್ತಾ ಇದ್ವಿ ಶಿರ್ಸಿ ಮೂಲದ ಮಹಿಳೆಯವರು ಇವರು ಮಠದ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ರು ಅಂದರೆ ಮಠದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಏನಿದೆ ಆ ಸಿಬ್ಬಂದಿಯ ಸಂಬಳವನ್ನು ಇವರೇ ಸೋಮವಾರಕ್ಕೊಮ್ಮೆ ಕೊಡ್ತಾ ಇದ್ರಂತೆ ಅದರ ಜೊತೆಗೆ ಇನ್ನುಳಿದ ವ್ಯವಹಾರಗಳ ಬಗ್ಗೆಯೂ ಕೂಡ ಬಹಳ ಮುತುವರ್ಜಿಯನ್ನು ಈ ಮಹಿಳೆ ವಹಿಸ್ತಾ ಇದ್ರಂತೆ ನೋಡಿ ಈಗ ಕಡಗದ ವಿಚಾರ ಬಂದಿರೋದು ಪೊಲೀಸರು ಈ ಒಂದು ಕಡಗದ ವಿಚಾರವನ್ನು ಇಟ್ಕೊಂಡೇ ಕ್ಲೀವ್ ಅನ್ನೋದು ಬಹಳ ಮುಖ್ಯ ಇಲ್ಲಿ ಎಷ್ಟೇ ಚಿಕ್ಕ ವಿಚಾರ ಇದ್ದರೂ ಕೂಡ ಎಷ್ಟೇ ಚಿಕ್ಕ ವಸ್ತು ಇದ್ದರೂ ಕೂಡ ಒಂದು ದೊಡ್ಡ ದೊಡ್ಡ ಘಟನೆಗೆ ಸಾಕ್ಷ್ಯ ಒದಗಿಸುವಂಥದ್ದೇ ಈ ಕ್ಲೀವ್ಗಳು ಸೊ ಪೊಲೀಸರು ಇದರ ಬೆನ್ನತ್ತೀಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸ್ವಾಮೀಜಿಗಳ ಕೈಯಲ್ಲಿರುವಂತಹ ಖಡಗ ಈ ಮಹಿಳೆಯ ಕೈಯಲ್ಲಿ ಇರುವಂತಹ ಕಡಗ ಬಹಳ ಸಾಮ್ಯತೆ ಇದೆ ಆ ಸ್ವಾಮೀಜಿಗಳ ಕಡಗವನ್ನೇ ಈ ಮಹಿಳೆ ಧರಿಸಿ ಫೋಟೋ ತೆಗೆಸ್ಕೊಂಡಿದ್ರ ಸ್ವಾಮೀಜಿಗಳು ಈ ಮಹಿಳೆಗೆ ಕಡಗವನ್ನು ಕೊಟ್ಟಿದ್ರ ಅಕಸ್ಮಾತ್ ಕೊಟ್ಟಿದ್ದರು ಅಂತ ಆದರೆ ಅಷ್ಟರ ಮಟ್ಟಿಗೆ ಯಾವ ಥರದ ಸಂಬಂಧ ಇತ್ತು ಅದು ಹೇಗೆ ಬಂಗಾರದ ಕಡಗವನ್ನು ಶ್ರೀಗಳು ಈ ಮಹಿಳೆಗೆ ಕೊಟ್ಟಿದ್ದರು ಯಾಕಾಗಿ ಕೊಟ್ಟಿದ್ದರು ಹೀಗೆ ಅನೇಕ ವಿಚಾರಗಳ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಎಲ್ಲ ಆಯಾಮಗಳಲ್ಲಿಯೂ ಕೂಡ ಈಗ ಚರ್ಚೆಯನ್ನು ವಿಚಾರಣೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ ಇನ್ನು ಮಹಿಳೆಯಿಂದ ಎಲ್ಲ ಮಾಹಿತಿಯನ್ನು ಪಡಿತಾ ಇದ್ದಾರೆ ವಿಚಾರಣೆಗೆ ಒಳಪಡಿಸಿ ಈಗಾಗಲೇ ನಾನು ಹೇಳ್ತಾ ಇದ್ದೆ ಸೋಮವಾರಕ್ಕೊಮ್ಮೆ ಮಠದಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗೆ ಖುದ್ದು ಇವರೇ ಬಂದು ಸಂಬಳ ಕೊಡ್ತಾ ಇದ್ರಂತೆ ಮಠದ ಇನ್ನುಳಿದ ಅನೇಕ ವಿಚಾರಗಳ ಬಗ್ಗೆಯೂ ಕೂಡ ಇವರೇ ಕಾಳಜಿಯನ್ನು ವಹಿಸ್ತಾ ಇದ್ರಂತೆ ಇನ್ನು ಸ್ವಾಮಿಗಳ ಜೊತೆ ಆವಾಗ ಮಾತುಕತೆಯನ್ನು ನಡೆಸೋದು ಮಠದಲ್ಲೇ ಉಳ್ಕೊಳ್ಳೋದು ಕೂಡ ಮಾಡ್ತಾ ಇದ್ರಂತೆ ತಾಯಿಯ ಜೊತೆ ಬಂದಂಥ ಈ ಮಹಿಳೆ ಅವಾಗವಾಗ ಮೂಲ ಮಠದಲ್ಲಿಯೇ ಉಳ್ಕೊಳ್ತಾ ಇದ್ದರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಸೊ ಈಗ ಏನು ಫೋಟೋದಲ್ಲಿ ಲಭ್ಯ ಆಗಿರುವಂತಹ ಖಡಗ ಏನಿದೆ ಆ ಕಡಗ ಮತ್ತು ಸ್ವಾಮಿಗಳು ಹಾಕಿರುವಂತಹ ಕಡಗ ಎರಡಕ್ಕೂ ಬಹಳ ಸಾಮ್ಯತೆ ಇದೆ ಎರಡೂ ಒಂದೇ ಕಡಗನ ಅಥವಾ ಅದ್ರ ಮಾದರಿಯ ಬೇರೆ ಕಡಗವ ಈ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮಹಿಳೆಯನ್ನು ತನಿಖೆಗೆ ಒಳಪಡಿಸಿರುವಂತಹ ಪೊಲೀಸರು ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಇನ್ನು ಪ್ರಮುಖವಾಗಿ ಈ ಮಹಿಳೆ ಮಠದ ಜೊತೆ ಇಷ್ಟೊಂದು ಅವಿನಾಭಾವ ಸಂಬಂಧ ಇಟ್ಟಿದ್ದರಿಂದ ಈ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುವಂಥದ್ದು ಸಹಜ ಹಾಗಿದ್ರೆ ಈ ಮಹಿಳೆ ಯಾರು ಮ ಈ ಮಹಿಳೆಗೆ ಅಷ್ಟೊಂದು ವ್ಯವಹಾರವನ್ನು ನೋಡ್ಕೊಳ್ಳೋಕ್ಕೆ ಸ್ವಾಮಿಗಳು ಯಾಕೆ ಕೊಟ್ಟಿದ್ದರು ಏನು ಸಂಬಂಧ ಮಠಕ್ಕೂ ಈ ಮಹಿಳೆಗೂ ಅದು ಹೇಗೆ ಸಂಪರ್ಕ ಈಗ ಈ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ ಈಗ ತನಿಖೆಯ ಹಂತದಲ್ಲಿಯೇ ಈ ಕಡಗದ ವಿಚಾರವೂ ಕೂಡ ಪೊಲೀಸರಿಗೆ ಬಹಳ ತಲೆ ಕೆಡಿಸಿದೆ ಒಂದು ಕಡೆ ಸ್ವಾಮೀಜಿಗಳು ಹಾಕ್ತಾ ಇದ್ದಂತಹ ಕಡಗ ಈ ಮಹಿಳೆಯ ಕೈಯಲ್ಲಿ ಸಿಕ್ಕಿರುವಂತಹ ಒಂದು ಕಡಗ ಎರಡೂ ಕೂಡ ಸೇಮ್ ಇರೋದರಿಂದ ಮಹಿಳೆಗೂ ಮತ್ತು ಸ್ವಾಮಿಗಳ ನಡುವೆ ಏನು ಸಂಪರ್ಕ ಇತ್ತು ಅದ್ಯಾವ ಸಂಬಂಧದಿಂದ ಮಹಿಳೆಗೆ ಸ್ವಾಮಿಗಳು ಈ ಕಡಗವನ್ನು ಕೊಟ್ಟಿದ್ದರು ಮಠದ ದೇಖರೇಖೆಯನ್ನು ಮಠದ ಸಂಪೂರ್ಣ ವ್ಯವಹಾರವನ್ನು ಒಂದು ಕಡೆ ಈ ಮಹಿಳೆಯೇ ನೋಡ್ಕೊಳ್ತಾ ಇದ್ರು ಮಠದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪ್ರತಿ ಸಿಬ್ಬಂದಿಗೂ ಇವರೇ ಸಂಬಳವನ್ನು ಕೊಡ್ತಾ ಇದ್ರು ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದರು ಮಠದಲ್ಲಿ ಆಗಾಗ ಉಳ್ಕೊಳ್ತಾ ಇದ್ದರು ಕೂಡ ಅವರ ತಾಯಿ ಜೊತೆ ಬಂದು ಸೊ ಇವೆಲ್ಲವನ್ನು ಗಮನಿಸಿದಾಗ ಏನೋ ಇರಬಹುದು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗೋದಂತು ಪಕ್ಕಾ ಹೀಗಾಗಿ ಪೊಲೀಸರು ಈ ಎಲ್ಲ ಆಯಾಮಗಳಲ್ಲಿ ಈಗ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಮಠವನ್ನಂತೂ ಈಗಾಗಲೇ ಕಸ್ಟಡಿಗೆ ತೆಗೆದುಕೊಂಡ್ಬಿಟ್ಟಿದ್ದಾರೆ ಮೂರು ದಿನಗಳ ಕಾಲ ಉಡುಪಿ ಮಠದ ಇತಿಹಾಸದಲ್ಲಿಯೇ ಪೊಲೀಸರು ಮಠವನ್ನೇ ಕಸ್ಟಡಿಗೆ ತಗೊಂಡಿರೋದು ಇದೇ ಮೊದಲು ಅದು ಅಷ್ಟಮಠದ ಒಬ್ಬ ಸ್ವಾಮಿ ನಿಧನ ಆಗಿರೋ ಹಿನ್ನೆಲೆ ಆ ಒಂದು ಸಾವು ಅನುಮಾನಾಸ್ಪದ ಅಂತ ಹೇಳ್ತಾ ಇರೋ ಹಿನ್ನೆಲೆ ಪೊಲೀಸರು ಈಗಾಗಲೇ ಈ ಎಲ್ಲ ಆಯಾಮಗಳಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆ ಮದ್ಯಪಾನ ಸೇವನೆ ಮಾಡ್ತಾ ಇದ್ರು ಡಾಕ್ಟರೇ ಕುಡಿಬೇಡಿ ಅಂತ ಹೇಳಿದರು ಸ್ವಾಮಿಗಳಿಗೆ ಅಕಸ್ಮಾತ್ ನೀವು ಕುಡಿಯೋದನ್ನು ಮುಂದುವರೆಸಿದರೆ ಮೂರು ವರ್ಷವೂ ಬದುಕೋದಿಲ್ಲ ಅಂತ ಹೇಳಿದರು ಕುಡಿಯೋದನ್ನು ಮುಂದುವರಿಸಿದರೆ ಯಾವಾಗ ಸಾವು ಬರುತ್ತೋ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರಂತೆ ಕುಡಿಯೋದನ್ನು ಬಿಟ್ಟು ಆರಾಮಾಗಿ ನೀವು ಜೀವನ ನಡೆಸಿದರೆ ಮೂರು ವರ್ಷ ಆದರೂ ಬದುಕ್ತೀರಿ ಅಂತ ಡಾಕ್ಟರ್ಸ್ ಹೇಳಿದ್ರಂತೆ ಆದರೆ ಇವರು ಕುಡಿತಾ ಬಿಟ್ಟು ಇರೋಕ್ಕಾಗ್ತಿದ್ದಿಲ್ವಂತೆ ಹೀಗಾಗಿ ಪ್ರತಿನಿತ್ಯ ಕುಡಿಯೋರಂತೆ ಮತ್ತು ಒಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಇಂಜೆಕ್ಷನ್ಗಳನ್ನು ಕೂಡ ಸ್ವಾಮಿಗಳು ಮಾಡಿಸ್ಕೊಳ್ತಾ ಇದ್ರಂತೆ ಹೀಗಾಗಿ ಈ ಎಲ್ಲ ಒಂದು ಒಂದೊಂದೇ 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 ವಿಚಾರಗಳು ಬಹಿರಂಗ ಆಗ್ತಾ ಇದೆ ಈಗ ಕಡಗದ ವಿಚಾರ ಬಹಿರಂಗ ಆಗಿದೆ ಸ್ವಾಮಿಗಳ ಕಡಗ ಮತ್ತು ಮಹಿಳೆಯ ಕೈಯಲ್ಲಿ ಸಿಕ್ಕಿರುವಂತಹ ಖಡಗಕ್ಕೂ ಬಹಳ ಸಾಮ್ಯತೆ ಇದೆ ಹಾಗಿದ್ರೆ ಸ್ವಾಮಿಗಳು ಈ ಮಹಿಳೆಗೆ ಕಡಗವನ್ನು ಕೊಟ್ಟಿದ್ರ ಯಾಕಾಗಿ ಕೊಟ್ಟಿದ್ದರು ಯಾವ ವಿಚಾರಕ್ಕೆ ಕೊಟ್ಟಿದ್ರು ಏನು ಸಂಬಂಧ ಇತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರಿಗೆ ತನಿಖೆಯನ್ನು ನಡೆಸ್ತಿದ್ದಾರೆ